ಹತ್ತು ವರ್ಷದ ಹಿಂದೆ ಈ ವಾದ ಇತ್ತು ಆಗ ಜನ ನೀರೆಲ್ಲ ಒಂದೇ ಒಂದು ನೀರು ಮತ್ತೊಂದು ನೀರಿಗಿಂತ ಬೇರೆ ಹೇಗಾಗುತ್ತೆ ನೀರಲ್ಲಿರೋ ಕಲ್ಮಶಗಳನ್ನೆಲ್ಲ ಸ್ವಚ್ಛಗೊಳಿಸಿದ್ರೆ ಎಲ್ಲ ನೀರೂ ಒಂದೇ ಹತ್ತು ವರ್ಷದ ಹಿಂದೆ ಹೀಗೆ ಹೇಳಬಹುದಾಗಿತ್ತು ಆದರೆ ಈಗಲ್ಲ ಆಧುನಿಕ ವಿಜ್ಞಾನ ಇದನ್ನು ಸ್ಪಷ್ಟವಾಗಿ ಹೇಳ್ತಿದೆ ನೀರು ಯಾವುದರ ಸಂಪರ್ಕದಲ್ಲಿದೆ ಅನ್ನೋದರ ಮೇರೆಗೆ ಅದು ವಿಭಿನ್ನವಾಗಿ ವರ್ತಿಸತ್ತೆ ಈಗಿದು ರುಜುವಾತಾಗಿರೋ ಸತ್ಯ ಯಾಕಂದ್ರೆ ನೀರಿಗೆ ಜ್ಞಾಪಕ ಶಕ್ತಿ ಇದೆ ನಾವು ಗಂಗಾಜಲ ಅಂದಾಗ ಯಾಕದು ಮಹತ್ವದಾಗಿದೆ ಅಂದರೆ ಅದು ವಿಶೇಷವಾದ ಭೂಪ್ರದೇಶದ ಮೂಲಕ ಹರಿತಿದೆ ವಿಶೇಷ ಪ್ರಭಾವ ಬೀರೋ ಭೂಪ್ರದೇಶದ ಮೂಲಕ ಹರಿತಿದೆ ಇದು ಒಂದೆರಡು ತಲೆಮಾರುಗಳ ಮಾತಲ್ಲ ನೂರಾರು ತಲೆಮಾರುಗಳಿಂದ ಜನ ಆಧ್ಯಾತ್ಮಿಕ ಸಾಧನೆಯನ್ನ ಅಲ್ಲಿ ಮಾಡಿದ್ದಾರೆ ಈ ನೀರಿನ ಸಂಪರ್ಕದಲ್ಲಿದ್ದಾರೆ ಅದರ ವಿಶಿಷ್ಟ ಗುಣ ಈ ನೀರಿನಲ್ಲಿದೆ ಸುಂದರ್ಲಾಲ್ ಬಹುಗುಣ ಜನಕ್ಕೆ ಇದನ್ನೇ ಸಾಬೀತ್ಪಡಿಸ್ತಾ ಹೋದ್ರು ದುರದೃಷ್ಟವಶಾತ್ ಅಷ್ಟೇನೂ ಬದಲಾಗಲಿಲ್ಲ ಆದ್ರೆ ಅವರ ಆರೋಗ್ಯ ಮಾತ್ರ ಅದ್ಭುತವಾಗಿ ಸುಧಾರಿಸ್ತು ಬರೀ ಗಂಗಾ ನದಿಯ ದಡದಲ್ಲಿ ವಾಸ ಮಾಡಿದ್ರಿಂದ ಈಗ ಇದು ಕೇವಲ ಒಂದು ಭಾವನೆನಾ ಇಲ್ಲ ಆದರೆ ಗಂಗಾ ನದಿಯಲ್ಲಿರೋ ನೀರು ಮುಂಚಿನ ಥರಾನೇ ಇದೆಯಾ ಇಲ್ಲ ಯಾಕಂದ್ರೆ ನೀವಿವತ್ತು ಕುಡಿಯುತ್ತಿರೋ ನೀರು ಅಣೆಕಟ್ಟಿನಲ್ಲಿ ಹಿಡಿದಿಟ್ಟಿರ್ತಾರೆ ಎರಡು ಮೂರು ಜಾಗಗಳಲ್ಲಿ ಒಂದು ಅಣೆಕಟ್ಟಿನಲ್ಲಿ ನೀರನ್ನು ಬಹಳ ಕಾಲ ಶೇಖರಿಸಿ ಆಮೇಲೆ ಬಿಡ್ತಾರೆ ದುರದೃಷ್ಟವಶಾತ್ ನೀರು ಹಾಗೆ ಉಳ್ದಿಲ್ಲ ಇದೊಂದನ್ನು ನಾವು ಮಾಡಬಾರ್ದಿತ್ತು ವಿದ್ಯುತ್ ಬೇಕಿದ್ರೆ ಅದನ್ನು ಉತ್ಪಾದಿಸೋದಕ್ಕೆ ಬೇರೆ ಹಲವಾರು ಮಾರ್ಗಗಳಿವೆ ಯಾಕಂದ್ರೆ ಗಂಗಾ ನದಿಗೊಂದು ವಿಶೇಷವಾದ ಗುಣ ಇತ್ತು ಈಗ ನಾವೊಂದು ಅಣೆಕಟ್ಟು ಕಟ್ಟಿದೀವಿ ಹಿಮಾಲಯದಲ್ಲಿ ಇದರ ಅಗತ್ಯನೇ ಇರಲಿಲ್ಲ ಕೇವಲ ಒಂದಿಷ್ಟು ವಿದ್ಯುತ್ಗಾಗಿ ಅದು ಬಿಡಿ ಹಿಮಾಲಯದಿಂದ ಬರೋ ಮಡ್ಡಿ ಪ್ರಮಾಣ ನೋಡಿದ್ರೆ ಈ ಡ್ಯಾಮ್ಗಳೆಲ್ಲ ಮಡ್ಡಿಯಿಂದ ಭಾಳ ಬೇಗ ತುಂಬ ಹೋಗುತ್ತೆ ಇನ್ನೊಂದು ಇಪ್ಪತ್ತೈದು ವರ್ಷಗಳಲ್ಲಿ ಈ ಡ್ಯಾಮ್ಗಳೆಲ್ಲ ಅಪ್ರಯೋಜಕವಾಗುತ್ತವೆ ದೊಡ್ಡ ಪ್ರಮಾಣದಲ್ಲಿ ಹೂಳೆತ್ತೋ ಕೆಲಸ ಆಗದ ಹೊರತು ಮತ್ತೆ ಅದನ್ನು ಎಲ್ಲೆತ್ತ ಹಾಕ್ತೀರಾ ಯಾವುದೇ ಡ್ಯಾಮ್ನಿಂದ ನಾವು ಯಶಸ್ವಿಯಾಗಿ ಹೂಳೆತ್ತಿಲ್ಲ ಮಹಾನದಿಯ ಹಿರಾಕುಡ್ ಡ್ಯಾಮ್ ಸಂಪೂರ್ಣವಾಗಿ ತುಂಬ ಹೋಗಿದೆ ಅಪ್ರಯೋಜಕವಾಗಿದೆ ಈಗ ಅಪಾರ ಪ್ರಮಾಣದಲ್ಲಿ ಮಡ್ಡಿ ಸೇರಿರೋದ್ರಿಂದ ಹಿಮಾಲಯದಿಂದ ಬರ್ತಿರೋ ಮಡ್ಡಿಯ ಪ್ರಮಾಣ ಬಹುಶಃ ಸಾಮಾನ್ಯ ನದಿಗಿಂತ ಇಪ್ಪತ್ತೈದರಿಂದ ಐವತ್ತು ಪಟ್ಟು ಜಾಸ್ತಿ ಅಲ್ಲಿರೋ ಭೂಮಿ ಮತ್ತೆ ಆ ಭೂಪ್ರದೇಶದ ಸ್ವರೂಪದಿಂದ ನನ್ ಪ್ರಕಾರ ನಾವು ಮಾಡಿದ್ದು ದೈವದ್ರೋಹ ವಿದ್ಯುತ್ತಿಗಾಗಿ ಗಂಗಾ ನದಿಗೆ ಡ್ಯಾಂ ಕಟ್ಟಿದ್ದು ನಾವದನ್ನು ಬೇರೆ ಹಲವಾರು ರೀತಿಯಲ್ಲಿ ಉತ್ಪಾದಿಸಬಹುದಿತ್ತು ಇದು ಬಯಲು ಪ್ರದೇಶದ ಜನರ ಅವಶ್ಯಕತೆ ಆಗಿರೋದ್ರಿಂದ ಇದನ್ನು ಮಾಡಿದ್ವಿ ಆದರೆ ಈ ದೇಶದ ಚೈತನ್ಯವಾಗಿರೋ ಇದೊಂದು ನದಿಯ ವಿಷಯದಲ್ಲಾದ್ರೂ ನಾವು ತಲೆ ಹಾಕಬಾರ್ದಿತ್ತು ಆದರೆ ಇವತ್ತು ಗಂಗಾ ನದಿಯಲ್ಲಿ ಹರಿಯುತ್ತಿರೋ ಬಹುಪಾಲು ನೀರು ಟನಲ್ಗಳು ಟರ್ಬೈನ್ಗಳ ಮೂಲಕ ಎಲ್ಲ ಹೋಗಿ ಆಚೆ ಬರುತ್ತೆ ಅದರಿಂದ ಅದು ಅದೇ ಗುಣದ್ದು ಅಂತ ಹೇಳಕ್ಕಾಗಲ್ಲ ಆದರೂ ನೀವು ನಂಬ್ತಿರೋ ಬಿಡ್ತಿರೋ ನೀವು ಆ ನೀರನ್ನು ಮುಟ್ಟಿದರೆ ಅದು ವಿಶೇಷವಾದ್ದು ಅಂತ ತಿಳಿಯುತ್ತೆ ಯಾಕಂದರೆ ಇಪ್ಪತ್ತೇಳು ವರ್ಷಗಳು ನಾನು ಹಿಮಾಲಯದಲ್ಲಿ ಟ್ರೆಕ್ ಮಾಡಿದ್ದೀನಿ ಸತತವಾಗಿ ಇಪ್ಪತ್ತೇಳು ವರ್ಷಗಳು ಪ್ರತಿ ವರ್ಷ ಹೋಗಿದ್ದೀನಿ ಬಹಳ ಸರ್ತಿ ನಾನು ನೋಡಿದ್ದೀನಿ ಬರೀ ಒಂದು ಲೋಟ ನೀರು ಕುಡಿದ್ರೆ ಬೇರೆ ಏನೂ ತಿನ್ಬೇಕಾಗಿರಲಿಲ್ಲ ಇಡೀ ದಿನ ನಡೀತಿದ್ದೆ ಬರೀ ಒಂದು ಲೋಟ ನೀರು ನೀವು ಹೊಟ್ಟೆ ತುಂಬ ನೀರು ಕುಡಿದ್ರೆ ಎಷ್ಟೊಂದು ಚೈತನ್ಯ ಕೊಡುತ್ತೆ ಇದು ಬೇರೆಲ್ಲೂ ನಡೆಯಲ್ಲ ನೀವೇನಾದರೂ ಮೇಲ್ಭಾಗದ ಪ್ರದೇಶಗಳಿಗೆ ಗೋಮುಖದ ಕಡೆಗೆಲ್ಲ ಹೋದರೆ ನೀರು ಖಂಡಿತವಾಗಿಯೂ ಅಸಾಧಾರಣವಾಗಿರುತ್ತೆ ಅದು ಕೆಳಗೆ ಹರಿದ ಹಾಗೆ ಈ ಟರ್ಬೈನ್ಗಳ ಮೂಲಕ ಹೋಗೋದ್ರಿಂದ ಅದು ಬದಲಾಗತ್ತೆ ಆದರೂ ಬೇರೆ ಕಡೆ ಸಿಗೋ ನೀರಿಗಿಂತ ಭಿನ್ನವಾಗಿರುತ್ತೆ ಇದು ಬರೀ ಭಾವನಾತ್ಮಕ ಅಲ್ಲ ಇದಕ್ಕೊಂದು ವೈಜ್ಞಾನಿಕ ಆಧಾರ ಇದೆ ದುರದೃಷ್ಟವಶಾತ್ ನಾವು ಆ ವಾತಾವರಣವನ್ನ ಕಾಪಾಡ್ಕೊಳ್ತಿಲ್ಲ ವಾತಾವರಣ ನಾಶ ಮಾಡಿ ನೀರ್ ಹಾಗೆ ಇರಬೇಕು ಅಂತ ನಿರೀಕ್ಷಿಸ್ತಿದ್ದೀವಿ ಸ್ವಲ್ಪ ಸಮಯದ ನಂತರ ಅದು ಹಾಗೇ ಇರಲ್ಲ